ನಮಸ್ಕಾರ, ನ್ಯೂಸ್ ಅಟ್ ಎನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಮೂರನೇ ಅಲೆಯ ಆತಂಕ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಓಮೈಕ್ರಾನ್ನ ಭಯ ಕೂಡ ಕಾಡ್ತಾ ಇರುವಂಥದ್ದು. ಆದ್ರೆ ಇದ್ಯಾವುದ್ರ ಬಗ್ಗೆನೂ ಕೂಡ ಪರಿವೇ ಇಲ್ಲ. ಗದಗದಲ್ಲಿ ರಾಜ್ಯ ಸರ್ಕಾರದ ಟಫ್ ರೂಲ್ಸ್ಗೂ ಕೂಡ ಡೋಂಟ್ ಕೇರ್. ತರಕಾರಿ ಮಾರುಕಟ್ಟೆಯಲ್ಲಿ ಜನ ಜಂಗಲಿ. ಮಾರುಕಟ್ಟೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಜನ ಸೇರೇಸಿರ್ತಾರೆ. ಒಂದೇ ಒಂದು ಮಾರುಕಟ್ಟೆಯಲ್ಲಿ ಜನ ಇಲ್ಲ, ಗುಂಪಾಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದೆ, ಮಾಸ್ಕ್ ಇಲ್ಲ, ಶಾರೀರಿಕ ಅಂತರವೂ ಕೂಡ ಮಾಯ. ವ್ಯಾಪಾರಸ್ಥರು ಗ್ರಾಹಕರಿಂದ ಮಾಸ್ಕ್ ನಿರ್ಲಕ್ಷ್ಯ ಮಾಡಲಾಗ್ತದೆ. ದಂಡ ಹಾಕೋಕೆ ಸಿಬ್ಬಂದಿನೂ ಕೂಡ ಇಲ್ಲ. ಬೆಂಗಳೂರಿನಲ್ಲಾದರೂ ಮಾರ್ಷಲ್ಸ್ಗಳಿದ್ದಾರೆ, ಆದರೆ ಜಿಲ್ಲೆಗಳಲ್ಲಿ ಅದೂ ಕೂಡ ಇಲ್ಲ. ಸರ್ಕಾರದ ಗೈಡ್ಲೈನ್ಸ್ ಪಾಲನೆಯನ್ನು ಮಾಡ್ತಿಲ್ಲ. ನಗರಸಭೆಯವರು ಅಲ್ಲೊಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಮುಂದೆ ಆಗಬಹುದಾದಂಥ ಅನಾಹುತಗಳನ್ನು ಆರಂಭದಲ್ಲಿ ತಪ್ಪಿಸಿದರೆ ಮಾತ್ರನೇ ಅನಾಹುತಗಳು ತಪ್ತವೆ. ಇಲ್ಲ ಅಂದರೆ ಯಾರು ಬಂದರೂ ಏನು ಮಾಡಿದ್ರೂ ಕೂಡ ಸಾಧ್ಯನೇ ಇಲ್ಲ. ಅದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಬಟ್ ಗದಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಶಾರೀರಿಕ ಅಂತರ ಬಿಟ್ಬಿಡಿ, ಆದರೆ ಮಾಸ್ಕನ್ನಾದರೂ ಹಾಕಬೇಕಲ್ವಾ? ಅದು ಕೂಡ ಇಲ್ಲ. ಅಲ್ಲಿ ಒಬ್ಬರು ಕೂಡ ಮಾಸ್ಕನ್ನೇ ಹಾಕಿಲ್ಲ, ಮಾಸ್ಕನ್ನು ಹಾಕದೆ ಓಡಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರ ನಿನ್ನೆ ಅಷ್ಟೇ ಅಂದರೆ ಈ ಇಷ್ಟು ದಿನವೂ ಕೂಡ ಇತ್ತು, ಮಾಸ್ಕನ್ನು ಹಾಕಲೇಬೇಕಾಗಿತ್ತು. ಆದರೆ ನಿನ್ನೆ ಮತ್ತಷ್ಟು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಹೇಳಿತ್ತು. ಮಾಸ್ಟರ್ಸ್ಗಳನ್ನು ನಿಯೋಜನೆ ಮಾಡೋದ್ರ ಬಗ್ಗೆನೂ ಕೂಡ ಹೇಳಿತ್ತು. ಸರಿಯಾಗಿ ಮಾಸ್ಕನ್ನು ಹಾಕಿಲ್ಲ ಅಂತ ಆದಲ್ಲಿ 250 ರೂಪಾಯಿ ದಂಡ, ನಗರ ಪ್ರದೇಶದಲ್ಲಿ. ಗ್ರಾಮೀಣ ಭಾಗದಲ್ಲಿ 100 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು. ಆದರೆ ಇದ್ಯಾವುದು ಕೂಡ ಪಾಲನೆ ಆಗ್ತಿಲ್ಲ. ಇನ್ನು ಸರ್ಕಾರ ಏನೋ ರೂಲ್ಸ್ ಮಾಡುತ್ತೆ, ಜನಸಾಮಾನ್ಯರು ಏನೋ ಪಾಲನೆ ಮಾಡ್ತಾರೆ, ಆದರೆ ಆ ಸರ್ಕಾರದ ಭಾಗವಾಗಿರುವಂಥ ಸಚಿವರು ಜನಪ್ರತಿನಿಧಿಗಳು ಫಾಲೋ ಮಾಡ್ತಾರೆ ಇದನ್ನು ಅನ್ನುವಂಥ ಪ್ರಶ್ನೆ ಇದೆಯಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ವಿ ಈಗಷ್ಟೇ, ಅಲ್ಲಿ ಜನ ಫಾಲೋ ಮಾಡ್ತಾ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಆ ಸರ್ಕಾರದ ಸಚಿವರುಗಳೇ ಫಾಲೋ ಮಾಡ್ತಾ ಇಲ್ಲ. ಜನರನ್ನು ಬಿಟ್ಟಾಕಿ ಸಚಿವರುಗಳಾದರೂ ನೆಟ್ಟು ಫಾಲೋ ಮಾಡಬೇಕಲ್ವ? ಅವರು ಒಂದು ಮಾದರಿ ಆಗಿರಬೇಕಲ್ಲ. ನಾವು ಫಾಲೋ ಮಾಡ್ತಾ ಇದ್ದೀವಿ, ನೀವು ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೂ ಒಂದು ನೈತಿಕತೆ ಬೇಕಲ್ಲ. ಅದ್ಯಾವುದೂ ಕೂಡ ಇಲ್ಲ. ಸಚಿವರಿಂದಲೇ ಕೋವಿಡ್ ನಿಯಮ ಉಲ್ಲಂಘನೆ. ಕೋವಿಡ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಸಚಿವ ಶ್ರೀರಾಮುಲು. ಒಮೈಕ್ರಾನ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಮೂರನೇ ಅಲೆಯ ಭಯ ಆತಂಕ ಇದೆ, ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅಟ್ಲೀಸ್ಟ್ 2 ಡೋಸ್ ತಗೊಂಡಿದ್ರು ಕೂಡ ಮತ್ತೊಂದು ವ್ಯಾಕ್ಸಿನ್ ಇರುವಂಥದ್ದು ನಮಗೆ. ಅಂದರೆ ಸರಿಯಾಗಿ ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರ ಕಾಪಾಡೋದು, ಸ್ವಚ್ಛತೆಯನ್ನು ಕಾಪಾಡುವಂಥದ್ದು. ಆದರೆ ಪಾಪ, ಇದ್ಯಾವುದ್ರ ಬಗ್ಗೆನೂ ಪರಿವೇ ಇಲ್ಲದ ರೀತಿಯಲ್ಲಿ ಶ್ರೀರಾಮುಲು ಅವರು ಕೂಡ ಓಡಾಡಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಅಟ್ಲೀಸ್ಟ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕನ್ನು ಹಾಕಬೇಕಲ್ವಾ? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಚಿವರುಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಯಾಕೆಂದರೆ ಇನ್ನೊಬ್ರಿಗೆ ಹೇಳುವಂಥ ಸಂದರ್ಭದಲ್ಲಿ ನಮ್ಗೆ ಆ ನೈತಿಕತೆ ಇರಬೇಕು. ನಾವು ಹಾಕ್ಕೊಂಡಿದ್ದೀವಿ, ಸೊ ಹೀಗಾಗಿ ಅಟ್ಲೀಸ್ಟ್ ನೀವು ಫಾಲೋ ಮಾಡಿ, ಯಾಕೆಂದರೆ ಮೂರನೇ ಅಲೆ ಭಯ ಕಾಡ್ತಾ ಇದೆ ಅಂತ. ಆದರೆ ಶ್ರೀರಾಮುಲು ಅವ್ರು ಮಾತ್ರ ನಾನು ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಂಬಿಡಿ, ಇಬ್ಬರು ಈಗ ಸರಿಯಾಗಿದ್ದೀವಿ ಅನ್ನೋ ರೀತಿಯಲ್ಲಿದೆ ಅವ್ರ ಪೋಸ್ಗಳು. ಅವರ ಫೋಟೋಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ವಿ, ಗಮನಿಸ್ಬೋದು ನೀವು. ಶ್ರೀರಾಮುಲು ಅವರು ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಮೊದಲ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಕೋವಿಡ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಟೀಕೆಗೊಳಗಾಗಿದ್ರು ಶ್ರೀರಾಮುಲು ಅವರು. ಈ ಬಾರಿನೂ ಕೂಡ ಅದೇ ರೀತಿಯಾಗಿ ಮಾಡಬೇಡಿ. ಈಗ ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯಾವಳಿಗಳಲ್ಲಿ. ಫೋಟೋಗೇನೋ ಪೋಸ್ ಕೊಡ್ತಾ ಇದ್ದಾರೆ, ಕೊಡಿ ಬೇಡ ಅಂತಿಲ್ಲ. ನಿಮಗೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ, ಆದರೆ ಆ ಅಭಿಮಾನಿಗಳಿಗೆ ಮಾದರಿಯಾಗಿರಿ ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಸರಿಯಾಗಿ ಮಾಸ್ಕನ್ನು ಧರಿಸುವಂಥದ್ದು, ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಿಮ್ಮಂಥವ್ರು ಮಾಡಬೇಕಾಗಿದೆ. ಆದರೆ ನಿಮ್ಮಂಥವರೇ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೀರ. ಒಮೈಕ್ರಾನ್ ತಡೆಗೆ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಿದೆ ರಾಜ್ಯ ಸರ್ಕಾರ. ಮಾಸ್ಕನ್ನು ಹಾಕದೇ ಇದ್ದವರಿಂದ ದಂಡವನ್ನು ವಸೂಲಿ ಮಾಡಲಾಗ್ತದೆ. ಇದೇನು ಹೊಸ ರೂಲ್ಸ್ ಅಲ್ಲ, ಈ ಹಿಂದೆಯಿಂದಲೂ ಕೂಡ ಇದೆ. ಮತ್ತು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಬೆಂಗಳೂರಲ್ಲಿ ಶುರುವಾಗಿದೆ ದಂಡದ ಪ್ರಯೋಗ. ಮೆಜೆಸ್ಟಿಕ್ನಲ್ಲಿ ಮಾರ್ಷಲ್ಸ್ಗಳಿಂದ ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆ. ಮಾಸ್ಕನ್ನು ಹಾಕದ ಪ್ರಯಾಣಿಕರಿಂದ 250 ರೂಪಾಯಿ ದಂಡವನ್ನು ವಸೂಲಿ ಮಾಡುವಂಥ ಕೆಲಸ ಆಗ್ತದೆ. ಇದೆಲ್ಲವೂ ಕೂಡ ಎಚ್ಚರಿಕೆ. ಅಟ್ಲೀಸ್ಟ್ ಹಿಂಗಾದರೂ ದಂಡವನ್ನು ಹಾಕಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮು ನಿರ್ಲಕ್ಷ್ಯವನ್ನು ವಹಿಸಲ್ಲ, ಬೇಜವಾಬ್ದಾರಿಯಿಂದ ಬರೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇರುವಂಥದ್ದು. ಕೋವಿಡ್ ನಿಯಮವನ್ನು ಪಾಲಿಸುವಂಥ ಸೂಚನೆಯನ್ನು ನೀಡಲಾಗ್ತದೆ. ಹೌದು, ಈ ದೇವಸ್ಥಾನಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಹಾಗೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಇದೆಲ್ಲೂ ಕೂಡ ಸರಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಪಾಲನೆ ಆಗೋದಿಲ್ಲ. ಆದರೆ ಅಟ್ಲೀಸ್ಟ್ ಮಾಸ್ಕನ್ನಾದರೂ ಹಾಕಬೇಕಲ್ಲ, ಆದರೆ ಅದ್ಯಾವುದೂ ಕೂಡ ಪಾಲನೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಯಾರ್ಯಾರು ಮಾಸ್ಕನ್ನು ಸರಿಯಾಗಿ ಹಾಕಿಲ್ಲ,
ಅವರಿಗೆಲ್ಲ ದಂಡವನ್ನು ವಿಧಿಸುವಂಥ ಕೆಲಸ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ಮೂರು ದೃಶ್ಯಾವಳಿಗಳಲ್ಲಿ. ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಮೊದಲ ದೃಶ್ಯಾವಳಿ ನೀವು ಗಮನಿಸ್ತಾ ಇರುವಂಥದ್ದು. ಸರಿಯಾಗಿ ಮಾಸ್ಕನ್ನು ಹಾಕದೇ ಇರುವಂಥವ್ರು, ಹಾಗೆ ಮಾಸ್ಕನ್ನು ಧರಿಸದೇ ಇರುವಂಥವ್ರು ಅವರಿಗೆ ದಂಡವನ್ನು ಹಾಕ್ತಾ ಇದ್ದಾರೆ 250 ರೂಪಾಯಿ. ನೆಕ್ಸ್ಟು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇವತ್ತು ಶನಿವಾರ ಬೇರೆ ಅಮಾವಾಸ್ಯೆ, ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಂಜನೇಯನ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಕಡೆಯೂ ಕೂಡ ಭಕ್ತ ಸಾಗರವೇ ಹೋಗುತ್ತೆ. ಹಾಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭಕ್ತ ಸಾಗರವೇ ಬಂದಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಅಂತೂ ಮಾಯ, ಅಲ್ಲಿ ಫಾಲೋನು ಕೂಡ ಮಾಡಲಿಕ್ಕಾಗಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿರ್ತಾರೆ. ಆದರೆ ಅಟ್ಲೀಸ್ಟ್ ಮಾಸ್ಕನ್ನು ನೆಟ್ಟಗೆ ಹಾಕ್ಕೊಳ್ಳಿ. ಕೆ ಆರ್ ಮಾರ್ಕೆಟ್ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಇದು ಕೆ ಆರ್ ಮಾರ್ಕೆಟ್ನ ಪರಿಸ್ಥಿತಿ ಅಂತಲ್ಲ, ರಾಜ್ಯದ ಎಲ್ಲ ಮಾರ್ಕೆಟ್ಗಳ ಪರಿಸ್ಥಿತಿನೂ ಕೂಡ ಹಿಂಗೆ ಇದೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಎಲ್ಲೂ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಫಾಲೋ ಆಗೋದಿಲ್ಲ. ಆದರೆ ಅಟ್ಲೀಸ್ಟ್ ಮಾಸ್ಕನ್ನಾದರೂ ಹಾಕಬೇಕಲ್ಲ, ಅವ್ರ ಕೈಲಾದಷ್ಟಾದರೂ ಸಾಮಾಜಿಕ ಒಂದು ಅಂತರವನ್ನು ಕಾಪಾಡಿಕೋಬೇಕು. ಆದರೆ ಅದು ಕೂಡ ಆಗ್ತಾ ಇಲ್ಲ. ಇಲ್ಲಿ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಅಮಾವಾಸ್ಯೆ ಶನಿವಾರ ಹಿನ್ನೆಲೆಯಲ್ಲಿ ಮೈಸೂರು ರಸ್ತೆಯಲ್ಲಿರುವಂತಹ ಶ್ರೀ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕರೋನಾ ಒಂದು ಅಲೆ ಎರಡನೇ ಅಲೆಯ ನಂತರ ಈಗ ಒಮಿಕ್ರಾನ್ ಭೀತಿಯ ನಡುವೆಯೂ ಕೂಡ ದೇಗುಲದಲ್ಲಿ ಭಕ್ತರ ಸಂಖ್ಯೆಗೇನು ಕಡಿಮೆ ಏನಿಲ್ಲ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಜೊತೆಗೆ ಶನಿವಾರ ಎರಡೂ ಕೂಡ ಕೂಡಿ ಬಂದಿರೋದ್ರಿಂದ ಅದರಲ್ಲೂ ಕೂಡ ಆಂಜನೇಯ ದೇಗುಲಗಳಲ್ಲಿ ಭಕ್ತರ ದಂಡು ಜಾಸ್ತಿಯಾಗಿ ಹರಿದು ಬರ್ತಾ ಇರೋದು. ಇಲ್ಲಿ ದೇಗುಲದಲ್ಲಿರುವಂತಹ ಟ್ರಸ್ಟ್ನವರು ಕೋವಿಡ್ಗೆ ಬೇಕಾದಂಥ ಸಾಕಷ್ಟು ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂಭಾಗದಲ್ಲಿಯೇ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿರೋದು. ಆದರೆ ಇಲ್ಲಿ ದೇಗುಲದ ಹೊರಗಡೆನೂ ಕೂಡ ಮತ್ತು ದೇಗುಲದ ಒಳಗಡೆ, ಸೊ ಇಲ್ಲಿ ಶಾರೀರಿಕ ಅಂತರವನ್ನು ಕಾಪಾಡಿಕೊಳ್ಳೋದು ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡೋದು ಇಲ್ಲಿ ಆಗೋದಿಲ್ಲ, ಬಟ್ ಶಾರೀರಿಕ ಅಂತರವಾದ್ರೂ ಮಾಡುವಂಥ ಪ್ರಯತ್ನವೂ ಕೂಡ ಮಾಡ್ತಿರೋದು. ಸರತಿ ಸಾಲಲ್ಲಿ ಕ್ಯೂ ನಿಂತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ 100ಕ್ಕೂ ಹೆಚ್ಚು ಭಕ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಹೊರಗಡೆನೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಎಲ್ಲರೂ ಕೂಡ. ಯಾಕಂದರೆ ಇವತ್ತು ಭಾಳ ವಿಶೇಷವಾದ ದಿನ, ಪ್ರತಿ ಶನಿವಾರ ಈ ಭಕ್ತರ ಸಂಖ್ಯೆ ಹೆಚ್ಚಿರುತ್ತೆ, ಅದರಲ್ಲೂ ಕೂಡ ಅಮಾವಾಸ್ಯೆ ಇರೋದ್ರಿಂದಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಇರೋದು. ಭಕ್ತರನ್ನು ಕೂಡ ಮಾತಾಡಿಸ್ತೀನಿ, ಅವರು ಏನು ಹೇಳ್ತಾರೆ ಅಂತೇಳಿ. ಸರ್, ಶನಿವಾರ ಅಮಾವಾಸ್ಯೆ ಬೇರೆ, ಸೊ ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ, ಬಟ್ ಕೋವಿಡ್ ನಾರ್ಮ್ಸನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಆಗ್ತಿದೆ ಅಂತ ಅನಿಸಿದೆಯಾ? ಹಾಂ, ಆಗ್ತಿದೆ ಸರ್. ಈ ಕೋವಿಡ್ ಜಾಸ್ತಿ ಆಗ್ತಿರೋದ್ರಿಂದಾಗಿ ಎಲ್ಲ ಕರೆಕ್ಟಾಗಿ ಮಾಸ್ಕು ಇದು ಹಾಕೊಂಡು ಕರೆಕ್ಟಾಗಿ ಫಾಲೋ ಮಾಡಬೇಕು ಅನ್ನೋದು ಇದೆ ಸರ್. ಮೇಡಮ್, ತಾವು ಏನು ಹೇಳ್ತೀರಿ ಮೇಡಮ್, ದರ್ಶನ ಮಾಡ್ಲಿಕ್ಕೆ ಬಂದಿದ್ರಿ, ಬಟ್ ದೇಗುಲದಲ್ಲೆಲ್ಲ ಸ್ವಲ್ಪ ಕಷ್ಟ ಅಲ್ವಾ ಇವೆಲ್ಲ ಕೋವಿಡ್ ನಾರ್ಮ್ಸ್ ಅನ್ನ ಮೇಂಟೈನ್ ಮಾಡೋದು? ಸೆಲ್ಲ ಕಷ್ಟನೇ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಬಂದಿರೋ ಫ್ರೀ ಟೈಮು, ಮೂರನೇ ಕೊರೋನಾ ಬರ್ತಾ ಇದೆ, ಏನು ಮಾಡೋಕ್ಕೂ ಆಗಲ್ಲ. ಒಮಿಕ್ರಾನ್ ಬೇರೆ ಕೇಸ್ ಜಾಸ್ತಿ ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ, ಏನು ಮಾಡೋಕ್ಕೂ ಆಗಲ್ಲ. ನಾವು ಸೇಫ್ಟಿ ನಾವಿರಬೇಕು. ಒಂದು ರೀತಿ ಧರ್ಮ ಸಂಕಟದ ವಿಚಾರ, ಯಾಕಂದರೆ ದೇಗುಲದಲ್ಲೂ ಕೂಡ, ಯಾಕಂದರೆ ಶನಿವಾರ ಆಂಜನೇಯ ದೇವಸ್ಥಾನ ದರ್ಶನ ಮಾಡಬೇಕು ಅಂತೇಳಿ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತರು ಈಗ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಮ್ಯಾಕ್ಸಿಮಮ್ ಶಾರೀರಿಕ ಅಂತರವನ್ನು ಪಡುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಬಟ್ ಸಾಮಾಜಿಕ ಅಂತರ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದೇನಿದೆ, ನಾರ್ಮ್ಸ್ ಏನಿದೆ ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಇನ್ನೂ ಈಗ 9 ಗಂಟೆ ಆಗ್ತಿದೆ, ಈಗಲೇ ಇಷ್ಟು ಸಂಖ್ಯೆ ಜನಸಂಖ್ಯೆ ಭಕ್ತರ ಸಂಖ್ಯೆ ಇದೆ, ಇನ್ನೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗುವಂಥ ಲಕ್ಷಣವೇ ಇದೆ. ಯಾಕಂದರೆ ಇವತ್ತು ವಿಶೇಷವಾದ ದಿನದ ಹಿನ್ನೆಲೆಯಲ್ಲಿ, ಆದರೆ ನಾವು ಒಮಿಕ್ರಾನ್ ಆತಂಕನೂ ಕೂಡ ಇದೆ, ಒಮಿಕ್ರಾನ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಅದನ್ನು ಪರಿಗಣನೆಗೆ ಇಟ್ಕೊಂಡು ಸೊ ಇಲ್ಲಿರುವಂಥ ದೇಗುಲದ ಟ್ರಸ್ಟ್ನವರು ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದಾರೆ, ಜೊತೆಗೆ ಭಕ್ತರು ಕೂಡ ಸ್ವಯಂ ಪ್ರೇರಿತವಾಗಿ ಅವರು ಕೋವಿಡ್ ನಾರ್ಮ್ಸನ್ನು ಫಾಲೋ ಮಾಡಿದ್ರೆ ಭಾಳ ಅನುಕೂಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನಮ್ಮ ಮಾರುಕಟ್ಟೆಯಲ್ಲಿ ಕೊರೋನಾ ರೂಲ್ಸ್ ಅನ್ನ ಫಾಲೋ ಮಾಡ್ಲಾಗ್ತಾ ಇದೆಯಾ, ಅಲ್ಲಿ ಹೇಗಿದೆ ಪರಿಸ್ಥಿತಿ, ಜನ ಎಚ್ಚರಿಕೆಯಿಂದ ಇದ್ದಾರಾ, ಇದ್ರ ಬಗ್ಗೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ಕೊಬೋಣ. ಇನ್ನೇನು ಕೋವಿಡ್ ಹೋಯ್ತು, ಎಂದಿನಂತೆ ಉದ್ಯಮ ಆರಂಭಗೊಳ್ತಿದೆ ಅನ್ನುವಂಥರಲ್ಲಿ ಮತ್ತೊಂದು ರೀತಿಯಂತ ಒಂದು ಆತಂಕ. ಈಗಾಗಲೇ ರೂಪಾಂತರ ತಳಿಯ ವೈರಸ್ ಕೂಡ ಪತ್ತೆಯಾಗಿರುವಂತಹ ಬೆನ್ನೆಲೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಅಷ್ಟೇ ಕಟ್ಟೆಚ್ಚರ ವಹಿಸುವಂತ ಈಗಾಗಲೇ ಬಿಬಿಎಂಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಸಿದ್ಧತಾ ನಡುವೆ ಕೂಡ ಅಷ್ಟೇ ಕೆ ಆರ್ ಮಾರ್ಕೆಟ್ ನ ಚಿತ್ರಣವನ್ನು ನೀವು ನೋಡ್ತಾ ಇರಬಹುದು. ಈಗಾಗಲೇ ಬೆಳ್ಳಂಬೆಳಿಗ್ಗೆ ಹೂವಿನ ವ್ಯಾಪಾರ ಎಂದಿನಂತೆ ಜೋರಾಗಿ ಇದೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಜನರು ಇಲ್ಲಿ ಹೂವನ್ನ ಖರೀದಿ ಮಾಡೋಕೆ ಮುಂದಾಗಿರುವಂತಹದ್ದು.
ಯಾವಾಗ ಈ ಒಂದು ಕೆಆರ್ ಮಾರ್ಕೆಟ್ ನಲ್ಲಿ ಹೂವಿನ ವ್ಯಾಪಾರ ಜೋರಾಯಿತು, ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ತಿಳಿದ್ರು? ಕೂಡಲೇ ತಕ್ಷಣ ನೋಡ್ತಾ ಇರೋದು ಬೆಳಿಗ್ಗೆ 6 ಗಂಟೆಗೆ ಮಾರ್ಷಲ್ ಗಳು ಕೂಡ ಅಷ್ಟೇ ಕೆಆರ್ ಮಾರ್ಕೆಟ್ ನಲ್ಲಿ ಬಿಡ್ಬಿಟ್ಟಿರುವಂತಹದ್ದು. ಪ್ರಮುಖವಾಗಿ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಈಗಾಗಲೇ ಮಾರ್ಷಲ್ ಗಳು ಕೂಡ ಅಷ್ಟೇ ಕೊಡ್ತಾ ಇದ್ರೆ. ಯಾಕಂದ್ರೆ ಬಿಬಿಎಂಪಿ ಕಡೆಯಿಂದ ಕೆಆರ್ ಮಾರ್ಕೆಟ್ ನಲ್ಲಿ ಸುಮಾರು 10ಕ್ಕೂ ಅಧಿಕ ಮಾರ್ಷಲ್ ಗಳನ್ನ ಸದ್ಯಕ್ಕೆ ನಿಯೋಜನೆಯನ್ನ ಮಾಡಿದರೆ ಮಾರ್ಷಲ್ ಗಳು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಿರುವಂತದ್ದು. ಯಾಕಂದ್ರೆ ಏಕಾಏಕಿ ಹೋಗಿ ₹250 ಫೈನ್ ಅನ್ನ ಕಟ್ಟಿ ಅಂದಂತ ವೇಳೆಯಲ್ಲಿ ಒಂದಷ್ಟು ವಾಗ್ವಾದಗಳು ಕೂಡ ಆಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಮೊದಲನೇದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಅಷ್ಟೇ ಈಗಾಗಲೇ ಮಾಡ್ತಿರುವಂತದ್ದು. ಯಾಕಂದ್ರೆ ಎಚ್ಚರಿಕೆ ನೀಡುವಂತಹ ಮುಖಾಂತರವಾಗಿ ಒಂದು ವೇಳೆ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಅನ್ನ ಧರಿಸಿಲ್ಲ ಅಂದಂತ ವೇಳೆಯಲ್ಲಿ ₹250 ದಂಡವನ್ನು ಕೂಡ ಹಾಕ್ತಿವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರೆ, ಸದ್ಯಕ್ಕೆ ಕೆಆರ್ ಮಾರ್ಕೆಟ್ ನ ಈ ಒಂದು ಭಾಗದಲ್ಲಿ ಸೂಪರ್ವೈಸರ್ ಆಗಿ ಬಿಬಿಎಂಪಿ ಕಡೆಯಿಂದ ಕಾರ್ಯನಿರ್ವಹಿಸಿರುವಂತಹ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡೋಣ. ಸರ್, ಜನ ಈಗಾಗಲೇ ನೀವು ನೋಡ್ತಾ ಇರ್ಬೋದು ರೂಪಾಂತರ ತಳಿ ವೈರಸ್ ಪತ್ತೆ ಆದಂತ ಹಿನ್ನೆಲೆಯಲ್ಲಿ ಜನ ಆಕ್ಟಿವ್ ಆಗ್ತಿದ್ದಾರೆ, ಹೇಗೆ ಸರ್? ಈಗ ಜನಕ್ಕೆ ಇವಾಗ ಸ್ವಲ್ಪ ಜನ, ಯಾಕಂದ್ರೆ ಇಲ್ಲಿ ತುಂಬ ಜಾಗದಿಂದ ಬರ್ತಾರೆ ಜನ. ಒಂದೊಂದ್ಸತಿ ಇವಾಗ ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅವ್ರು ಇರೋದಿಲ್ಲ, ಮತ್ತೆ ಬರ್ತಾರೆ. ಅದರಿಂದ ನಾವೇನು ಮಾಡಿದ್ದೀವಿ, ಮೆಗಾಫೋನ್ ತೊಗೊಂಡು ತಿರ್ಗಾ ಒಂದೊಂದ್ಸತಿ ಅನೌನ್ಸ್ಮೆಂಟ್ ಮಾಡ್ತಾನೆ ಇರ್ತೀವಿ. ಜನಕ್ಕೆ ಇವಾಗ ಸ್ವಲ್ಪ ತಿಳುವಳಿಕೆ ಇದೆ, ಹಾಕ್ತಾರೆ ಮಾಸ್ಕ್, ಭಯ ಇದೆ ಸ್ವಲ್ಪ ಜನಕ್ಕೆ, ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಆದ್ರೂ ಸ್ವಲ್ಪ ಜನ ಮಾಸ್ಕ್ ಹಾಕೊಳ್ಳೋದಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಮಾರ್ಷಲ್ಸ್ ಅವರಿಗೆ ಹೇಳಿ ಅವರಿಗೆ ಮಾಸ್ಕ್ ಹಾಕಿಸ್ತಾ ಇದೀವಿ. ಅಂದ್ರೆ ಮೊದಲನೇದಾಗಿ ನೀವು ಮೈಕ್ ಮುಖಾಂತರ ಅನೌನ್ಸ್ ಮಾಡ್ತೀರಾ ಸಾಮಾಜಿಕ ಅಂತರ ಪಾಲನೆ ಮಾಡಿ ಮಾಸ್ಕ್ ಹಾಕೊಳ್ಳಿ ಅಂತ, ಒಂದು ವೇಳೆ ಅದಕ್ಕೂ ಕೂಡ ಅಷ್ಟೇ ಕೇಳಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ದಂಡವನ್ನು ವಿಧಿಸುವಂತ ಕೆಲಸ ಮಾಡ್ತಾ ಇದೆ? ಖಂಡಿತ, ಅದನ್ನು ಹೇಳ್ತೀವಿ. ಅವರು ಮಾಸ್ಕೇ ಇಲ್ದಂಗೆ ಬರ್ತಾರೆ ಅಂತವ್ರಿಗೆ ನಾವು ಖಂಡಿತ ದಂಡ ವಿಧಿಸ್ತೀವಿ. ಮಾಸ್ಕ್ ಇದ್ರೆ ಖಂಡಿತ ಅವ್ರಿಗೆ ಸರಿಯಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಅದು ಅಲ್ದಿರ ಇನ್ನ ನಾವು ಬಿಬಿಎಂಪಿ ಇಂದ ವ್ಯಾಕ್ಸಿನೇಷನ್ ಬೇರೆ ಹಾಕ್ತಾ ಇದೀವಿ. ಇಲ್ಲಿ ವೆಂಡರ್ಸ್ ಮೊದಲನೇ ಡೋಸ್ ತಗೊಂಡಿದ್ದವರು ಎಷ್ಟೋ ಜನ ಇದ್ದಾರೆ, ಅವರಿಗೆಲ್ಲ ಮನಸ್ಸನ್ನ ಒಲಿಸಿ ನಾವು ಏನು ಆಗೋದಿಲ್ಲ ಅಂತ ವ್ಯಾಕ್ಸಿನೇಷನ್ ಆಗ್ತಾ ಇದೀವಿ. 3 ದಿನದಿಂದ ಕಂಟಿನ್ಯೂ ಕೆಆರ್ ಮಾರ್ಕೆಟ್ ಅಲ್ಲಿ ಎಲ್ಲ ವೆಂಡರ್ಸ್ಗೆ ವ್ಯಾಪಾರಸ್ಥರು ಕರೆದು ವ್ಯಾಕ್ಸಿನೇಷನ್ ಮಾಡ್ತಾ ಇದೀವಿ, ಅದನ್ನು ಮಾಡ್ತಾ ಇದೀವಿ ನಾವು. ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಿರುವಂತದ್ದು ಎಲ್ಲೋ ಒಂದ್ ರೀತಿಯಾಗಿ ಜನರಿಗೆ ಬುದ್ಧಿ ಬಂದಿದೆ, ಯಾಕಂದ್ರೆ ಕೋವಿಡ್ ನಿಂದಾಗಿ ಎಲ್ಲೋ ಒಂದ್ ರೀತಿ ಪಾಠವನ್ನ ಕಲ್ತಿದ್ದಾರೆ. ಈಗ ಕೂಡ ಅಷ್ಟೇ ಎಲ್ಲರೂ ಮಾಸ್ಕ್ ಅನ್ನು ಧರಿಸ್ತಾ ಇದ್ರೆ, ಒಂದ್ ವೇಳೆ ಮಾಸ್ಕ್ ಇಲ್ಲದೆ ಏನಾದ್ರೂ ಬಂದಂತ ವೇಳೆ ಅಂತವ್ರಿಗೆ ದಂಡ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ನಮ್ಮ ಮಾರ್ಷಲ್ ಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾರ್ಷಲ್ ಗಳು ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ ಎಚ್ಚರಿಕೆಯನ್ನು ಕೊಡ್ತಿರುವಂತದ್ದು, ಯಾಕಂದ್ರೆ ಏಕಾಏಕಿ ₹250 ದಂಡ ಕಟ್ಟಿ ಅಂದಂತ ವೇಳೆ ಅವ್ರಿಗೂ ಕೂಡ ಅಷ್ಟೇ ಕಷ್ಟ ಆಗ್ಬಹುದು. ಆ ಒಂದು ಕಾರಣಕ್ಕೋಸ್ಕರ ಮಾಸ್ಕ್ ಏನಾದ್ರೂ ಇದ್ರೂ ಸರಿಯಾಗಿ ಹಾಕೊಂಡಿಲ್ಲ ಅಂದಂತ ವೇಳೆಯಲ್ಲಿ ಅಂತವ್ರಿಗೆ ಒಂದ್ ರೀತಿಯಂತ ಎಚ್ಚರಿಕೆಯನ್ನು ಕೊಡ್ತಿದ್ರೆ, ಎಚ್ಚರಿಕೆ ಕೊಟ್ಟಂತಹ ಬಳಿಕ ಪದೇ ಪದೇ ಅದೇ ರೀತಿಯಂತ ತಪ್ಪನ್ನ ಮಾಡುವಂತದ್ದು, ಮಾಸ್ಕ್ ಧರಿಸದೆ ಓಡಾಡುತ್ತಿರುವಂತದ್ದು, ಇಂಥದ್ದರ ಕಂಡ ಬಂದಲ್ಲಿ ಮಾತ್ರ ₹250 ದಂಡವನ್ನು ಕೂಡ ಅಷ್ಟೇ ಈಗಾಗಲೇ ಮಾರ್ಷಲ್ ಗಳು ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ತೊಲಗಿಲ್ಲ ಕೊರೋನಾ ಜೀವ ಜೋಪಾನ, ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸಿಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತರಕ್ಷಕ 2 ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ. ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ಮಹಾಮಾರಿ ಕೊರೋನಾ ನಿಯಂತ್ರಿಸೋದಕ್ಕೆ ಲಸಿಕೆಯೊಂದೇ ರಾಮಬಾಣ. ವ್ಯಾಕ್ಸಿನ್ ಮಹತ್ವ ಯಾರು ಅರ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ರಾಯಚೂರು ವಯೋವೃದ್ಧರು ಮಾತ್ರ ಚೆನ್ನಾಗಿ ಅರ್ತಿದ್ದಾರೆ. ಎರಡನೇ ಡೋಸ್ ಪಡೆದವರ ಪೈಕಿ 90 ವರ್ಷ ದಾಟಿದವರೇ ಹೆಚ್ಚು ರಾಯಚೂರಲ್ಲಿ. ಕೊರೋನಾ ವೈರಸ್ ಲಸಿಕೆ ಹಾಕಿಸಿಕೊಳ್ಳುವುದಕ್ಕೆ ಇಂದಿಗೂ ಕೆಲವರು ಭಯ ಪಡ್ತಾರೆ. ಲಸಿಕೆ ಪಡೆದ್ರೆ ಎಲ್ಲಿ ಏನಾಗುತ್ತೋ ಎಂಬ ಭೀತಿಯಲ್ಲಿ ಲಸಿಕೆ ಪಡೆದುಕೊಳ್ಳುವುದಕ್ಕೆ ಇಂದಿಗೂ ಹಿಂದೇಟು ಹಾಕುವವರಿದ್ದಾರೆ. ಇಂಥವರ ಮಧ್ಯೆ COVID-19 ಲಸಿಕೆ ಪಡೆದ 90 ವರ್ಷ ಮೀರಿದವರು ಶತಾಯುಷಿಗಳೂ ಇದ್ದಾರೆ. ರಾಯಚೂರಿನ ಈ ಅಜ್ಜಿಯರೇ ಎಲ್ಲರಿಗೂ ಮಾದರಿ. ಏನು ರಗಡಾಗ್ಯವ? ಕರೋನಾ ಇಂಜೆಕ್ಷನ್ ಎಷ್ಟು ಎಷ್ಟು ಮಾಡಿಸ್ಕೊಂಡಿ? ಎರಡು ಮಾಡಿಸ್ಕೊಂಡಿದ್ದೀನಿ. ಏನಾಗಲ್ಲ, ಆರಾಮಾಗೇನಿ, ಬೇಕಾದಂಗ ನನ್ಗೆ ಬ್ಯಾನ್ ಸತಿ ಆಗಿಲ್ಲ. ಹಂಗ ಎರಡು ಮಾಡಿ ಹೋಗ್ಯಾರ್ರಿ, ಆರಾಮಾಗಿವಿನಿ. ಇನ್ನು ಮಾಡಿಸ್ಕೊಳ್ಳಾರ್ದ್ರೆ ಏನ್ ಹೇಳತ್ತೆ? ಮಾಡಿಸ್ಕೊಳ್ರಿ ಅಂತ ಹೇಳ್ತೀನಿ. ಆರಾಮಾಗ್ತದ ಮಾಡಿಸ್ಕೊಳ್ರಿ. ನಾನು ಎರಡು ಇಂಜೆಕ್ಷನ್ ಮಾಡಿಸೀನಿ, ಈಗ ಆರಾಮದೀನಿ. ನಾನು ಎಲ್ಲರೂ ಮಾಡಿಸೇರಿ, ಆರಾಮಾಗ್ತೈತಿ. ಅದಕ್ಕೆ ಏನು ಆಗೋದಿಲ್ಲ, ಅನುಮಾನ ಮಾಡ್ಕೋಬೇಡ್ರಿ. ಹ್ಞೂ, ಮಾಡಿಸಿದ್ದೀನಿ ನಾನು. ರಾಯಚೂರು ಜಿಲ್ಲೆಯ ದೇವರ ಭೂಪುರ ಗ್ರಾಮದಲ್ಲಿ 90 ವರ್ಷಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರೆಲ್ಲ ನಾ ಮುಂದು ತಾಮುಂದು ಅಂತ ಲಸಿಕೆ ಪಡೆದಿದ್ದಾರೆ. ಕೊರೋನಾ ತಡೆಗಟ್ಟೋದಕ್ಕೆ ಇದಕ್ಕಿಂತ ಮಾರ್ಗ ಬೇರೊಂದಿಲ್ಲ ಎನ್ನುವ ಅವರ ಮಾತು ಕೇಳಿದ್ರೆ ಎಂಥವರಿಗೂ ಲಸಿಕೆ ಬಗ್ಗೆ ಜಾಗೃತಿ ಮೂಡದೇ ಇರೋದು. ನನಗೆ 87 ನಡೆಸ ವಯಸ್ಸು. ಇದಕ್ಕೂ ಮೊದಲು ನಾನು ಕೊರೋನಾ ಬರ್ಕಿಂತ ಮೊದಲ ಒಂದು ನಮೂನಿ ಅಸ್ವಸ್ಥ ಇದ್ದೆ. ಕೊರೋನಾ ಬಂದು 2 ಡೋಸ್ ಹಾಕ್ಸಿದ್ದೀನಿ. ಅಲ್ಲಿಂದ ನಾನು ಭಾಳ ಆರಾಮಿದ್ದೀನಿ. ಈಗ ನನಗೇನು ತೊಂದರೆ ಇಲ್ಲ.
ಮನುಷ್ಯನ ಚೇತನ ಆಗಿದೆ ನನಗೆ ಡೋಸ್ ಹಾಕ್ಸ್ಕೊಂಡಿಂದ ಮೊದಲು ನಮ್ಮನೆ ಇದ್ದೆ ಈಗ ಹಾಕ್ಸ್ಕೊಂಡು ನಾನು ಭಾಳ ಆರಾಮಿದ್ದೀನಿ ಎಲ್ಲರೂ ಪ್ರತಿಯೊಬ್ಬರು ಹಾಕ್ಸಬೇಕು ಇಂದ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ ಕ್ಷಮಾರ್ಪಣೆ ಮಾಡಿ ಎಲ್ಲರಿಗೂ ಹೇಳ್ತಾನೆ ಹಾಕ್ಸ್ಕೋಬೇಕು ಯಾರಿಗೇನು ಕೆಟ್ಟ ನಾಳೆ ಬರ್ತಕ್ಕಂಥ ರೋಗಗಳಿಗೆ ಅದು ನಿಯಂತ್ರಣ ಶಕ್ತಿ ಕೊಡ್ತದೆ ಹಾಕ್ಸ್ಕೋಬೇಕಂತ ಹೇಳ್ತವ್ರಿ ಆರಾಮಿರ್ಬೇಕು ಅದು ಬಂದ ಕಾನೂನು ಮಾಡಿಸ್ಕೊಳ್ಬೇಕು ನಾವು ಮಾಡಿಸ್ಕೊಂಡಿದ್ದೀವಿ ನಮ್ಗೇನು ಆಗಿಲ್ಲ ಆರಾಮಿದ್ದೀವಿ ಎರಡು ಮಾಡ್ಸ್ಕೊಂಡಿನಿ ಎರಡು ಮಾಡ್ಸ್ಕೊಂಡಿನಿ ಆರಾಮಿದ್ದೀನಿ ಏನಾಗಲ್ಲ ಒಂದೇ ದಿನ ಊರು ಚಳಿ ಬಂದು ಗುಳಿಗೆ ನಿಂಗಿದೆ ನಿಂತು ಆರಾಮಾಗ ಕೆಲವೊಬ್ರು ಮಾಡಿಸ್ಕೊಳಕ್ ಒಲ್ಲೆ ಅಂತಾರ ಏನಂತೀರ ಅಂತವ್ರಿಗೆ ಒಲ್ಲೆ ಅಂದ್ರೆ ಬಿಡ್ರಿ ಅನ್ನೋದು ನೋಡಪ್ಪ ಮಾಡ್ಸ್ಕೊಂಡಿನಿ ನಾನಂತ ಹೇಳಿನಿ ಎಲ್ಲರಿಗೆ ನಾನು ಎಲ್ಲರಿಗ ಅಂದೀನಿ ಮಾಡ್ಸರಿ ಅಂತ ಒಳ್ಳೇದಾಗ್ತದ. ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೋವಿಡ್ 19 ಲಸಿಕೆ ವಿತರಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಕಾರ್ಯಯೋಜನೆ ರೂಪಿಸಲಾಗಿದೆ. ಮನೆ ಮನೆಗೆ ತೆರಳಿ ಆರೋಗ್ಯ ಸಿಬ್ಬಂದಿ ಲಸಿಕೆಯನ್ನ ನೀಡುತ್ತಿದ್ದಾರೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ, ರಾಯಚೂರು. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಸಿಗುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಹಾಸನ ಜಿಲ್ಲೆಯ ಹಲವೆಡೆ ರಾತ್ರಿ ಭಾರಿ ಮಳೆ ಆಗಿದೆ. ಅರಸೀಕೆರೆ ತಾಲೂಕಿನ ಅಗ್ಗುಂದ ತಾಂಡ್ಯದಲ್ಲಿ ಹಲವು ಮನೆಗೆ ನೀರು ನುಗ್ಗಿರುವಂಥದ್ದು, ಅಗತ್ಯ ವಸ್ತು ಸಂರಕ್ಷಣೆ ಮಾಡಲಿಕ್ಕೆ ಜನ ಪರದಾಟವನ್ನು ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಬಿಡುವು ನೀಡಿದ್ದಂಥ ಮಳೆ ಮತ್ತೆ ಶುರುವಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಅರಸೀಕೆರೆ ಒಂದು ರೀತಿಯಾಗಿ ಬಯಲುಸೀಮೆ ಪ್ರದೇಶ, ಅಲ್ಲಿ ಜಾಸ್ತಿ ಮಳೆ ಆಗ್ತಿರಲಿಲ್ಲ, ಆದರೆ ಕಳೆದ 10 ದಿನಗಳಿಂದಲೂ ಚೆನ್ನಾಗಿ ಮಳೆ ಆಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದ ಬಳಿ ರಸ್ತೆ ಸಂಪರ್ಕನೇ ಕಡಿತವಾಗಿದೆ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಎದುರಾಗಿತ್ತು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸವದತ್ತಿ ಯಲ್ಲಮ್ಮ ಹುಂಡಿಗೆ 1,20,00,000 ಕಾಣಿಕೆ ಬಂದಿದೆ. 15,00,000 ಮೌಲ್ಯದ ಚಿನ್ನ, 2,00,000 ರೂಪಾಯಿ ಮೌಲ್ಯದ ಬೆಳ್ಳಿಯ ಆಭರಣ ಕಾಣಿಕೆಯಾಗಿ ನೀಡಲಾಗಿದೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನು 11 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.